ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಯಮದೀಪ ದಾನದ ಪೂಜೆ ಬಗ್ಗೆ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದರದೇ ಆದ ಒಂದು ಹಿನ್ನೆಲೆ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ನಾವು ಯಾವುದೇ ಪೂಜೆ ಮಾಡ್ಬೋದು, ಯಾವುದೇ ದೀಪಗಳನ್ನ ಆರಾಧನೆ ಮಾಡ್ಬೋದು, ಅದರದೇ ಆದ ಒಂದು ಮಹತ್ವವಿರುತ್ತೆ. ಹಾಗಾಗಿ ನಾವು ಮೊದಲು ಅದರ ಬಗ್ಗೆ ತಿಳ್ಕೊಂಡು ಅದರ ನಂತರ ನಾವು ಈ ದೀಪ ಯಮದೀಪ ದಾನನ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೆ ನಾವು ಯಮದೀಪದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ, ಯಮದೀಪಕ್ಕೆ ಮತ್ತೊಂದು ಹೆಸರು ಕೂಡ ಇದೆ. ಯಮದೀಪ ದಾನ ಅಂತಲೂ ಅಂತಾರೆ, ಜೊತೆಲಿ ವಿಘ್ನ ಯಮದೀಪ ಅಂತಲೂ ಕೂಡ ಅಂತಾರೆ. ಏನಕ್ಕಪ್ಪ ಅಂತಾರೆ ಆ ರೀತಿ ಅಂತ ಅಂದರೆ, ಯಮ ಏನು ಅಂತಂದರೆ ಯಾರಿಗೂ ಎದುರೋದಿಲ್ಲಂತೆ, ಅವನು ಶಿವನಿಗೆ ಅಷ್ಟೇ ಎದುರೋದಂತೆ. ಹಾಗಾಗಿ ಶಿವನ ಮಗ ಗಣೇಶ ಆಗಿರೋದ್ರಿಂದ ಅವನು ವಿಘ್ನ ನಿವಾರಕ, ಹಾಗಾಗಿ ವಿಘ್ನ ಯಮದೀಪ ಅಂತಲೂ ಕೂಡ ಕರೀತಾರೆ. ಮೊದಲು ನಾವು ಯಮದೀಪದ ಬಗ್ಗೆ ತಿಳ್ಕೊಳ್ಳೋಣಂತೆ. ಯಮದೀಪ ಅಂತ ಹೆಸರು ಏನಕ್ಕೆ ಬಂತು ಅಂತೇಳಿ ಮೊದಲು ಅದ್ರ ಹಿನ್ನೆಲೆ ತಿಳ್ಕೊಂಡ್ಬಿಡೋಣಂತೆ. ಅದಕ್ಕೆ ಒಂದು ಚಿಕ್ಕದಾದ ಒಂದು ಕತೆ ಇದೆ. ಏನಪ್ಪ ಅಂತಂದರೆ, ಪುರಾಣ ಕಾಲದಲ್ಲಿ ಯಮರಾಜ ಅಂತ ಒಬ್ಬ ಇದ್ದಂತೆ. ಅವನ ಪುತ್ರನಿಗೆ ಒಂದು ಜಾತಕದಲ್ಲಿ ದೋಷ ಇತ್ತಂತೆ. ಮದುವೆ ಆಗಿ 4ನೇ ದಿನಕ್ಕೆ ನೀನು ಹಾವು ಕಚ್ಚಿ ಸಾಯ್ತಿ ಅಂತ ಅದು ಜಾತಕದಲ್ಲಿ ಬರೆದಿತ್ತಂತೆ. ಹಾಗಾಗಿ ಅವನು ಮದುವೆ ವಯಸ್ಸಿಗೆ ಬರ್ತಾನೆ, ಅವನಿಗೆ ಮದುವೆನೂ ಮಾಡ್ತಾರೆ. ಅವನ ಹೆಂಡತಿಗೆ ಅಂದರೆ ಅವನ ಪತ್ನಿಗೆ ಗೊತ್ತಾಗುತ್ತೆ ಅವನು 4 ದಿವಸಕ್ಕೆ ಸತ್ತೋಗ್ಬಿಡ್ತಾನೆ ಅಂತೇಳಿ. ಅದಕ್ಕೆ ಅವನ ಪತ್ನಿ ಅಂದರೆ ಯಮರಾಜನ ಪುತ್ರ ಯಾರಿರ್ತಾನೆ, ಅವನ ಪತ್ನಿ ಏನು ಮಾಡ್ತಾಳೆ ಅಂತಂದರೆ, ಆ ಸಾವಿನ ತನ್ನ ಗಂಡನನ್ನು ತಪ್ಪಿಸೋದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ ಅಂದರೆ, ಒಂದು ರಾತ್ರಿ 4ನೇ ದಿನ ಏನಿರುತ್ತೋ ಅವತ್ತಿನ ದಿವಸ ರಾತ್ರಿ ಅವಳು ಇಡೀ ದಿವಸನೂ ಗಂಡನಿಗೆ ಮಲ್ಕೊಳ್ಳೋದಕ್ಕೆ ಬಿಡಲ್ಲಂತೆ. ಅವತ್ತು ಇಡೀ ರಾತ್ರಿ ಪೂರ್ತಿಯಾಗಿ ಅವನಿಗೆ ಎಚ್ಚರವಾಗಿರಲಿ ಅಂತ ಹೇಳಿ ಅವಳು ಮನೆ ಪೂರ್ತಿಯಾಗಿ ಅಂದರೆ ರೂಮ್ ಅವಳು ಏನು ಸರೌಂಡಿಂಗ್ ಇದೆಯೋ ಒಂದು ಜಾಗನೂ ಬಿಡ್ದಂಗೆ, ಬಾಗಿಲು ಕಿಟಕಿ ಆ ಥರ ಯಾವ ಸರೌಂಡಿಂಗು ಬಿಡ್ದಂಗೆ ದೀಪ ಹಚ್ಚಿಟ್ಬಿಟ್ಟು ಅವಳ ಹತ್ರ ಏನೇನು ಒಡವೆಗಳಿರುತ್ತೋ ಅದನ್ನೆಲ್ಲನೂ ಒಂದೊಂದು ರಾಶಿ ಹಾಕಿ ಆ ಒಂದು ಮೂಲೆಯಲ್ಲಿ ಅಂದರೆ ಮನೆ ಎಲ್ಲೆಡೆ ಒಂದು ಕಡೆ ಬಿಡ್ದಂಗೆ ದೀಪ ಹಚ್ಬಿಟ್ಟು ಒಂದು ಹಾಡು ಹೇಳ್ತಿರ್ತಾಳಂತೆ. ಅಂದರೆ ಅವ್ನು ಮಲಗಬಾರ್ದು ಅಂತೇಳಿ ಹಾಡು ಹೇಳೋದು, ಕತೆ ಹೇಳೋದು, ಈ ರೀತಿ ಅವಳು ಮಾಡ್ತಾ ಇದ್ದಾಗ ಯಮ ಏನು ಮಾಡ್ತಾನೆ ಅಂತ ಅಂದರೆ, 4ನೇ ದಿವಸ ಸರ್ಪದ ರೂಪದಲ್ಲಿ ಬರ್ತಾನಂತ, ಅಂದರೆ ಹಾವಿನ ರೂಪದಲ್ಲಿ ಬಂದು ಅವನನ್ನು ತಗೊಂಡು ಕರ್ಕೊಂಡು ಹೋಗಿ ನೋಡ್ತಾನಂತೆ. ಆದರೆ ಅವನು ಇನ್ನೂ ಆ ರೂಮ್ಗೆ ಒಳಗೆ ಬರ್ತಿದ್ದಂಗೆನೇ ಆ ದೀಪದ ಪ್ರಕಾಶ ಯಮನ ಏನಿರುತ್ತೋ ಅಂದರೆ ಆ ದೀಪದ ಬೆಳಕು ಏನಿರುತ್ತೋ ಅದು ಆ ಸರ್ಪದ ಕಣ್ಣಿಗೆ ಬಿದ್ದುಬಿಟ್ಟು ಅವನಿಗೆ ಕಣ್ಣೇ ಬಿಡೋಕ್ಕಾಗಲ್ಲಂತೆ. ಹಾಗಾಗಿ ಅದು ಏನಾಗುತ್ತೆ ಅಂತಂದರೆ, ಅವನು ಏನು ಮಾಡ್ತಾನೆ ಅಂದರೆ, ಯಮ ರಾತ್ರಿ ಪೂರ್ತಿಯಾಗಿ ಅವನ ಹೆಂಡತಿ ಏನು ಹಾಡು ಹೇಳ್ತಿರ್ತಾಳೋ, ಯಮರಾಜನ ಪುತ್ರನ ಹೆಂಡತಿ ಏನು ಹಾಡು ಹೇಳ್ತಿರ್ತಾಳೋ ಅಷ್ಟು ಆ ಹಾಡನ್ನ ಕೇಳ್ಕೊಳ್ತಾ ಅಲ್ಲೇ ಕೂತ್ಕೊಂಡ್ಬಿಡ್ತಾನಂತೆ. ಅದ್ರ ನಂತರ ಅವನು 3ನೇ ದಿವಸ ಎದ್ದೋಗ್ಬಿಡ್ತಾನಂತೆ ಬೆಳಿಗ್ಗೆ. ಈ ರೀತಿ ಯಮರಾಜ ಪುತ್ರನ ಹೆಂಡತಿ ಏನು ಇರ್ತಾಳೋ ತನ್ನ ಪತಿಯ ಜೀವ ಉಳಿಸ್ಕೊಳ್ತಾಳಂತೆ. ಅಂದರೆ ಆ ಕ್ಷಣಕ್ಕೆ ಬಂದಿರುವಂಥ ಕಂಟಕ ತಪ್ಪು ಅಂತೇಳಿ. ಅಂದರೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಇರಲಿ, ನಮಗೊಂದು ಅಪಮೃತ್ಯು ಇರಲಿ, ಅದರಿಂದ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಾವು ಈ ರೀತಿ ಯಮದೀಪ ದಾನ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದೊಂದು ಒಂದು ನಂಬಿಕೆ ಹಿಂದಿನ ಕಾಲದಿಂದನೂ. ಅಂದರೆ ಅದು ಅರ್ಥ ಏನು ಕೊಡುತ್ತಪ್ಪ ಅಂತಂದರೆ, ಯಮದೀಪ ದಾನ ಅಂತ ಅಂದರೆ ನಾವು ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಯಮನಿಗೆ ದೀಪವನ್ನು ದಾನ ಮಾಡುವುದು ಅಂತೇಳಿ ಅದೊಂದು ಅರ್ಥ ಬರುತ್ತೆ. ಬನ್ನಿ, ಅದನ್ನು ನಾನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡಬೇಕು ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ಮತ್ತೊಂದು ಮಾಹಿತಿ ಫ್ರೆಂಡ್ಸ್, ಏನಪ್ಪ ಅಂತಂದರೆ, ನೀವು ಈ ಪೂಜೆ ಮಾಡಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ, ಮೊದಲನೇದು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತೆ. ಎರಡನೇದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ನೀವು ಸ್ವೀಟ್ ಅಷ್ಟೇ ಮಾಡಬೇಕಾಗುತ್ತೆ, ಇದನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡಬೇಕು ಅಂತಂದರೆ ಮಾತ್ರ ನೀವು ಈ ಪೂಜೆ ಮಾಡಬೇಕು. ಏನಕ್ಕೆ ಅಂತಂದರೆ, ನನಗೆ ತುಂಬ ಜನ ವ್ಯೂವರ್ಸ್ ಮೆಸೇಜ್ ಆಗ್ತಾರೆ, ನಾವು ನಾನ್ ವೆಜ್ ಮಾಡ್ಬೋದಾ ಅಥವಾ ನಾನ್ ವೆಜ್ ತಿಂದು ತಲೆ ಸ್ನಾನ ಮಾಡಿ ನಾವು ಪೂಜೆ ಮಾಡ್ಬೋದಾ, ಈ ರೀತಿಯೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಮೊದಲೇ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಏನಪ್ಪ ಅಂತಂದರೆ, ಮೃತ್ಯುವನ್ನು ನಾವು ಯಾರಿಂದನೂ ತಪ್ಪಿಸೋದಿಕ್ಕಾಗಲ್ಲ. ನಮ್ಮ ಸಾವು ನಮ್ಮ ಹಣೆಬರದಲ್ಲಿ ಬರೆದಿತ್ತು ಅಂದರೆ ಅದನ್ನು ನಾವು ಯಾರಿಂದನೂ ತಪ್ಪಿಸೋಕ್ಕಾಗೋದಿಲ್ಲ. ಆದರೆ ಈ ಯಮದೀಪ ದಾನ ಪೂಜೆ ಏನಿದೆಯೋ ಈ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಕೆಲವೊಂದು ಬದಲಾವಣೆ, ಅಂದರೆ ಯಾವುದೇ ರೀತಿಯ ಅಪಮೃತ್ಯು ಕಾಡೋದಿಲ್ಲಂತೆ, ಜೊತೆಯಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರೋದು, ಆಮೇಲೆ ಮನೆಯಲ್ಲೂ ಕೂಡ ಪದೇ ಪದೇ ನಮಗೆ ಏನಾದರೂ ಒಂದು ಕೆಟ್ಟ ನ್ಯೂಸ್ಗಳನ್ನ ಕೇಳ್ತಾ ಇರೋದು, ಅಂದರೆ ಯಾರಾದರೂ ಸತ್ತೋದ್ರು ಅಂತ ನಾವು ಮತ್ತೊಂದು ಯಾವ್ದಾರ ಒಂದು ರೀತಿಯಲ್ಲಿ ಕೆಟ್ಟ ವಾರ್ತೆಗಳನ್ನ ನಾವು ಪದೇ ಪದೇ ಕೇಳ್ತಾ ಇರೋದು ಇದಕ್ಕೆ ಪದೇ ಪದೇ ಅಂಥದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ಈ ಪೂಜೆ ಮಾಡೋದ್ರಿಂದ ನಾವು ಬದಲಾವಣೆ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಈಗ ಬನ್ನಿ, ನಾನು ಇದನ್ನು ಯಾವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡಬೇಕು, ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಕೋಬೇಕು ಅಂದರೆ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಹೀಗೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಬನ್ನಿ, ಮೊದಲು ಇದನ್ನು ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ನೋಡ್ಕೊಳ್ಳೋಣಂತೆ. ಮೊದಲು ನೋಡಿ, ನಾನು ಒಂದು ಸಣ್ಣದಾದ ಮಣೆ ತೊಗೊಂಡಿದ್ದೀನಿ. ಈ ರೀತಿ ಮಣೆ ಮೇಲೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಅರಿಶಿಣಕ್ಕೆ ನೀರು ಹಾಕ್ಬಿಟ್ಟು ನಾನು ಕಲಸ್ಬಿಟ್ಟು ಆ ಮಣೆ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ನೀವು ಈ ರೀತಿನೂ ಬೇಕಾದ್ರೆ ಮಾಡ್ಕೋಬೋದು. ತುಂಬ ಜನ ಮೆಸೇಜ್ ಮಾಡ್ತಾರೆ ನಮ್ಮನೇಲಿ ಮಣೆ ಇಲ್ಲ ಅಂತೇಳಿ. ಆ ರೀತಿ ಮಣೆ ಇಲ್ಲಾಂದ್ರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದೀಪನ ನೀವು ಎಲ್ಲಿ ಹಚ್ಚಬೇಕಪ್ಪ ಅಂತಂದರೆ ಮನೆಯ ಹೊರಭಾಗದಲ್ಲಿ ಹಚ್ಚಬೇಕು, ಮತ್ತು ಒಳಭಾಗದಲ್ಲಿ ಹಚ್ಚೋ ಆಗಿಲ್ಲ. ಒಳಭಾಗದಲ್ಲಿ ಯಾಕೆ ಹಚ್ಚಬಾರ್ದು ಅಂತಲೂ ಕೂಡ ನಾನು ಮುಂದಿನ ಸ್ವಲ್ಪ ಮುಂದೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಅದು ನಾನು ಈಗ ನಿಮಗೆ ಮಣೆ ಇಲ್ಲ ಅಂತಂದರೆ ಏನು ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯ ಹೊರಭಾಗದಲ್ಲಿ ನೀವು ಏನಿದೆಯೋ ನಿಮ್ಮ ಮುಂದೆ ಟೈಲ್ಸ್ ಇರ್ಬೋದು, ಕಲ್ಲಿರ್ಬೋದು, ಏನೇ ಇರ್ಬೋದು, ಆ ಹೊರಭಾಗದಲ್ಲಿ ಎರಡೂ ಸೈಡಲ್ಲಿ ಅಕ್ಕಪಕ್ಕ ಯಾವ ಸೈಡಲ್ಲಾದರೂ ಒಂದು ಕಡೆ ನೀವು ದಕ್ಷಿಣ ದಿಕ್ಕಲ್ಲಿ ಬರೋ ಕಡೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಜಾಗ ಕ್ಲೀನ್ ಮಾಡಿಕೊಂಡು ಆ ಜಾಗದಲ್ಲಿ ನೀವು ನಾನು ಏನೀಗ ಅರಿಶಿಣ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನೋ ಆ ರೀತಿ ನೀವು ಅರಿಶಿಣ ಹಚ್ಚಿಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ಮಣೆ ಮೇಲೆ ಅರಿಶಿಣ ಹಚ್ಚಿದ ನಂತರ ನಾವು ಒಂದು ಕುಬೇರ ರಂಗೋಲಿ ಹಾಕೋಬೇಕು. ಕುಬೇರ ರಂಗೋಲಿ ಹಾಕೋದು ಯಾವ ರೀತಿ ಅಂತೇಳಿ ಕೂಡ ನಾನು ಆಲ್ರೆಡಿ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದು ಪಕ್ಷ ನಿಮಗೆ ನಾನೀಗ ಬರಿತಾ ಇರೋದೇ ಬರುತ್ತೆ ಅನ್ನೋದಾದರೆ ಇದನ್ನೇ ನೀವು ಬಿಡ್ಬೋದು. ಇಲ್ಲಾಂದರೆ ನೀವು ನಾನು ಏನು ರಂಗೋಲಿ ಹಾಕಿ ತೋರಿಸಿದ್ದೀನೋ ನೀವು ಆ ವಿಡಿಯೋವನ್ನು ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಈಗ ನೋಡಿ, ನಾನು ಒಂದು ಕುಬೇರ ರಂಗೋಲಿ ಬರೆದಿದ್ದೀನಿ. ನಾನು ಪುಟ್ಟದಾದ ಮಣೆ ತೊಗೊಂಡಿರೋದ್ರಿಂದ ನಾನು ಸಣ್ಣದಾಗಿ ಬರಿತಾ ಇರೋಂಥದ್ದು. ನೋಡಿ, ಮಣೆ ಮೇಲೆ ರಂಗೋಲಿ ಹಾಕಿದ ನಂತರ ನಾನು ಅದರ ಮೇಲೆ ಅರಿಶಿನ ಕುಂಕುಮ ಹಚ್ಚಿಟ್ಬಿಟ್ಟು ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟ್ ಇಡ್ತಾ ಇದ್ದೀನಿ. ಆಮೇಲೆ ನೀವು ಇದೊಂದು ತಿಳ್ಕೊಳ್ಳೇಬೇಕು, ತಾಮ್ರ ಇಲ್ಲ ಹಿತ್ತಾಳೆ ನೀವು ಬಳಸ್ಬೋದು, ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟೆಲ್ಲ ಬಳಸೋದಕ್ಕೆ ಹೋಗಬೇಡಿ. ಒಂದು ಪಕ್ಷದಲ್ಲಿ ನಿಮಗೆ ತಾಮ್ರ ಹಿತ್ತಾಳೆ ಇಲ್ಲಾಂದ್ರೂ ಪರವಾಗಿಲ್ಲ, ನೀವು ದೊಡ್ಡದಾದ ವಿಳೆದೆಲೆ ಬಳಸ್ಕೊಳ್ಳಿ, ಇಲ್ಲ ಬಾಳೆ ಎಲೆ ಬಳಸ್ಕೊಳ್ಳಿ, ಆದರೆ ಸ್ಟೀಲ್ ಎಲ್ಲ ಬಳಸೋದಕ್ಕೆ ಹೋಗಬೇಡಿ. ನೋಡಿ, ನಾನು ತಾಮ್ರದ ಪ್ಲೇಟಿಗೆ ನಾನು ಸುತ್ತಲೂ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಎರಡು ವಿಳೆದೆಲೆ ತಗೋಬೇಕಾಗುತ್ತೆ, ಮತ್ತು ಒಂದನ್ನ ಬಳಸೋದಕ್ಕೆ ಹೋಗಬೇಡಿ, ಎರಡು ವಿಳೆದೆಲೆ ತೆಗೆದುಕೊಳ್ಳಿ. ಅದ್ರ ಮೇಲೆ ನೀವು ಹೊಸದಾದ ಉಪ್ಪು ಹಾಕಬೇಕು, ಅಂದರೆ ಮನೆಯಲ್ಲಿ ದಪ್ಪ ಉಪ್ಪು ಇರುತ್ತಲ್ಲ ಆ ದಪ್ಪ ಉಪ್ಪನ್ನೇ ಹಾಕಬೇಕಾಗುತ್ತೆ. ಮತ್ತು ದಪ್ಪ ಉಪ್ಪು ಇಲ್ಲ ಅಂತೇಳಿ ಸಣ್ಣ ಸಾಲ್ಟ್ ಬರುತ್ತಲ್ಲ ಅದನ್ನೆಲ್ಲ ಉಪಯೋಗಿಸೋದಕ್ಕೆ ಹೋಗಬೇಡಿ. ದಪ್ಪ ಉಪ್ಪನ್ನೇ ನೀವು ಹಾಕಬೇಕಾಗುತ್ತೆ, ಅಂದರೆ ಕ್ರಿಸ್ಟಲ್ ಸಾಲ್ಟ್ನೇ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದರ ನಂತರ ನೋಡಿ, ನೆಕ್ಸ್ಟ್ ನಾನು ನಿಮಗೆ ದೀಪ ತೋರಿಸ್ತಾ ಇದ್ದೀನಿ. ಈ ದೀಪದ ಬಗ್ಗೆ ಇಂಪಾರ್ಟೆಂಟು, ನೀವು ಆದಷ್ಟು ಮಣ್ಣಿನ ದೀಪನೇ ಬಳಸಬೇಕಾಗುತ್ತೆ. ಆಮೇಲೆ ಬೇರೆ ದೀಪಗಳನ್ನೆಲ್ಲ ಬಳಸೋಕೆ ಬರಲ್ಲ, ಅಂದರೆ ಹಿತ್ತಾಳೆ ಆ ಥರ ಎಲ್ಲ ಬಳಸೋದಕ್ಕೆ ಬರೋದಿಲ್ಲ. ಇದಕ್ಕೆ ನೀವು ಮಣ್ಣಿನ ದೀಪನೇ ಬಳಸಬೇಕು, ಆಮೇಲೆ ಮನೇಲಿರೋಂಥ ಹಳೆ ದೀಪನೇ ಉಪಯೋಗಿಸ್ಬೇಕು. ಇದಕ್ಕೆ ಹೊಸ ದೀಪ ತಂದು ಉಪಯೋಗಿಸ್ಬೇಕು ಆ ಥರ ಏನಿಲ್ಲ, ನೀವು ಮನೇಲಿ ಯಾವುದಿರುತ್ತೋ ಅದೇ ದೀಪನೇ ಉಪಯೋಗಿಸ್ಬೇಕು. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ ನಾನು ಅರಿಶಿನ ಕುಂಕುಮ ಹಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು, ನಾಲ್ಕು ಬೊಟ್ಟು ಬರೋ ಥರ ನೀವು ಅರಿಶಿನ ಕುಂಕುಮ ಹಚ್ಚಬೇಕು. ಯಾಕೆ ಅಂತಂದರೆ, ಇದು ಯಮದೀಪಕ್ಕೆ ಯಮದೀಪ ದಾನ ಅಂತ ನಾವು ಪೂಜೆ ಮಾಡ್ತಿರೋದ್ರಿಂದ ಇದು ಯಮನಿಗೆ ಮಾತ್ರ. ನಾವು ಯಾವಾಗಲೂ ಅಷ್ಟೇ, ನಾನು ನಿಮಗೆ ತುಂಬ ಸಾರಿ ತಿಳಿಸ್ಕೊಟ್ಟಿದ್ದೀನಿ, ಯಮನಿಗೆ ಹಚ್ಚಬೇಕಾದ್ರೆ ನಾಲ್ಕು ಬೊಟ್ಟಿಡಬೇಕು, ನಾವು ದೇವರಿಗೆ ಹಚ್ಚಬೇಕಾದ್ರೆ ಮೂರು ಐದು ಈ ರೀತಿ ಬೊಟ್ಟಿಡಬೇಕಾಗುತ್ತೆ ಅಂತೇಳಿ. ನೋಡಿ, ನಾನು ಮೊದಲು ಶ್ರೀಗಂಧ ಹಚ್ಚಿದ್ದೆ, ಅದ್ರ ನಂತರ ಅರಿಶಿಣ ಹಚ್ತಾ ಇದ್ದೀನಿ, ಅದರ ನಂತರ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ನಾಲ್ಕು ಕಡೆ ಬರೋ ಥರ ನೀವು ಅರಿಶಿನ ಕುಂಕುಮ ಹಚ್ಕೋಬೇಕಾಗುತ್ತೆ. ಹಳೆ ಮಣ್ಣಿಂದ ಇದು ದೀಪನೇ ಉಪಯೋಗಿಸ್ಕೋಬೇಕು. ಆಮೇಲೆ ನೀವು ಅದನ್ನು ಕೇಳ್ಬೋದು, ಕೆಳಗೆ ಮಣ್ಣಿನ ಪ್ಲೇಟೆಲ್ಲ ಇಡ್ಬೋದಾ ಅಂತೇಳಿ. ಕೆಳಗೆ ಮಾತ್ರ ನೀವು ಮಣ್ಣಿನ ಪ್ಲೇಟೆಲ್ಲ ಇಡೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಆ ರೀತಿ ವಿಳೆದೆಲೆನೇ ಇಟ್ಕೊಳ್ಳಿ, ಇಲ್ಲಾಂದರೆ ಬಾಳೆ ಎಲ್ಲ ಇಟ್ಕೊಳ್ಳಿ. ಮಣ್ಣಿನ ಪ್ಲೇಟೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ತಾಮ್ರದ ಪ್ಲೇಟು ಹಿತ್ತಾಳೆ ಪ್ಲೇಟ್ ಇತ್ತಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದು, ತೊಂದರೆ ಇಲ್ಲ. ನೋಡಿ, ಅರಿಶಿನ ಕುಂಕುಮ ಹಚ್ಚಿದ್ದಾಯಿತು. ನೆಕ್ಸ್ಟು ನೀವು ಬತ್ತಿ ಬಗ್ಗೆ ತಿಳ್ಕೊಬೇಕು. ನಾನು ಮೂರು ರೀತಿಯ ಬತ್ತಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಪ್ರತಿಯೊಂದು ಕೂಡ ನಿಮ್ಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಬೇಕು, ಮತ್ತು ಬೇರೆ ಎಣ್ಣೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಎಳ್ಳೆಣ್ಣೆನೇ ಉಪಯೋಗಿಸ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಎಣ್ಣೆ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಬತ್ತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡೆರಡು ಬತ್ತಿ ಅಂತೆ ಒಂದೊಂದು ಬತ್ತಿನ ನೀವು ರೆಡಿ ಮಾಡ್ಕೋಬೇಕು, ಅಂದರೆ ಆರು ಬತ್ತಿಗಳನ್ನ ಮೂರು ಸ್ಟೆಪ್ಪಾಗಿ ರೆಡಿ ಮಾಡ್ಕೋಬೇಕು. ಮೊದಲನೇ ಬತ್ತಿ ಯಾವುದಕ್ಕಪ್ಪ ಅಂತ ಅಂದರೆ ಆಯಸ್ಸು, ಆಯಸ್ಸು ಕೊಡೋದಕ್ಕೋಸ್ಕರ, ದೇವರು ನಮಗೆ ಆಯಸ್ಸಿಗೆ ಕೇಳ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಬತ್ತಿನ ಹಚ್ಚಬೇಕಾಗುತ್ತೆ, ಅಂದರೆ ರೆಡಿ ಮಾಡ್ಕೋಬೇಕು. ಅದರ ನಂತರ ಆರೋಗ್ಯ, ಅದರ ನಂತರ ಐಶ್ವರ್ಯ, ಈ ರೀತಿ ನೀವು ಮೂರು ಬತ್ತಿಗಳನ್ನ ರೆಡಿ ಮಾಡಿಟ್ಕೋಬೇಕು. ಅದರ ನಂತರ ನೀವು ಹೂವಿಂದ ಅಲಂಕಾರ ಮಾಡ್ಕೋಬೋದು. ನೀವು ಯಾವ ಹೂವು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು, ದಾಸವಾಳ ಉಪಯೋಗಿಸ್ಬೋದಾ ಅಂತೇಳಿ. ಖಂಡಿತವಾಗ್ಲೂ, ನಿಮ್ಮ ಮನೇಲಿ ತೋಟ ಇತ್ತು ಅಂತ ಅಂದರೆ ನೀವು ಮನೇಲೇ ದಾಸವಾಳ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೈ ತೋಟದಲ್ಲಿ ನೀವು ಯಾವ ರೀತಿ ಹೂವನ್ನು ಬೆಳೆದಿರ್ತೀರೋ ಅದೇ ಹೂಗಳನ್ನ ಬಳಸ್ಕೊಳ್ಳಿ. ನಾನು ಸಹಜವಾಗಿ ಎಲ್ಲ ಕಡೆ ಸ್ಪೇಸ್ ಇರಲ್ಲ, ನಾವು ಅಂಗಡಿಯಿಂದನೇ ತೊಗೊಂಡು ಬಂದು ಹೂವನ್ನು ಮುಡಿಸೋದ್ರಿಂದ ನಾನು ಸೇವಂತಿಗೆ ರೋಸ್ ಅಂತ ಹೇಳ್ತಾ ಇರ್ತೀನಿ. ಕೆಂಪು ರೋಸ್ ಅಂತಂದರೆ ಕೆಂಪು ಕಲರ್ ಅಂದರೆ ರೋಸ್ನೇ ತಂದು ಮುಡಿಸ್ಬೇಕು, ಆ ಥರ ಏನಿಲ್ಲ. ಕೆಂಪು ದಾಸವಾಳನ ಮುಡಿಸ್ಬೋದು, ತೊಂದರೆ ಇಲ್ಲ. ಈ ರೀತಿ ನೀವು ಚೇಂಜಸ್ ಮಾಡ್ಕೊಳ್ಳಿ. ನಾನು ಏನು ತಿಳಿಸ್ಕೊಟ್ಟಿರ್ತೀರೋ ನಿಮ್ಮಲ್ಲಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಬದಲಾಯಿಸ್ಕೋಬೇಕಾಗುತ್ತೆ. ನಾನು ಎಷ್ಟು ಪದ್ಧತಿ ಇರುತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ಏನು ಸೇವಂತಿಗೆ ಮುಡಿಸ್ತೀನಿ ಅಂತೇಳಿ ನೀವು ಅದನ್ನೇ ತಂದು ಮಾಡಬೇಕು, ಆ ಥರ ದುಂದು ವೆಚ್ಚ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಪೂಜೆ ಮಾಡ್ಕೊಳ್ಳಿ. ಹೆಚ್ಚಿಗೆ ನೀವು ದುಡ್ಡು ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಏನಂದರೆ ಇಂಪಾರ್ಟೆಂಟು, ಭಕ್ತಿ ಇಂಪಾರ್ಟೆಂಟ್ ಇದಕ್ಕೆ.
ನೋಡಿ, ದೀಪಾರಾಧನೆ ಯಾವ ರೀತಿ ಅಲಂಕಾರ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಟೈಮಿಂಗ್ಸ್ ಯಾವುದು, ಯಾವ ದಿನದಲ್ಲಿ ನಾವು ಈ ದೀಪ ಹಚ್ಚಬೇಕು ಅಂತೇಳಿ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ದೀಪವನ್ನು ಯಾವತ್ತು ಹಚ್ಚಬೇಕಪ್ಪ ಅಂತಂದರೆ, ಧನತ್ರಯೋದಶಿ ದಿವಸ ಫ್ರೈಡೇ ಅಂದರೆ ಶುಕ್ರವಾರ 13th ಬರುತ್ತೆ, ಅವತ್ತಿನ ದಿವಸ ಸಂಜೆ ಹೊತ್ತು ಹಚ್ಚಬೇಕು. ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ, ನೀವು ಮೊದಲು ಮನೆ ದೇವರಿಗೆ ಪೂಜೆ ಮಾಡ್ಕೋಬೇಕು. ಮನೆ ಒಳಗೆ ಮನೆ ದೇವರನ್ನ ಪೂಜೆ ಮಾಡಿಕೊಂಡು, ಹಿರಿಯರ ಆಶೀರ್ವಾದ ತೊಗೊಂಡು, ಮನೆಯಲ್ಲಿ ದೇವರ ಆಶೀರ್ವಾದ ತೊಗೊಂಡು ಅದರ ನಂತರ ನೀವು ಈ ದೀಪ ಹಚ್ಚಬೇಕಾಗುತ್ತೆ. ಇದನ್ನು ನೀವು ಎಲ್ಲಿ ಹಚ್ಚಬೇಕು ಅಂತಂದರೆ, ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಿಗೆ ಹಚ್ಚಬೇಕಾಗುತ್ತೆ. ಆಮೇಲೆ ಪ್ರಸಾದ ಅಂತ ಹೇಳಿ ನೀವು ಒಂದು ಬೆಲ್ಲನಾದ್ರೂ ಇಡ್ಬೋದು, ಅಥವಾ ಬೆಲ್ಲದ ಅನ್ನನಾದ್ರೂ ನೀವು ಪ್ರಸಾದ ಅಂತ ಮಾಡಿ ಇಟ್ಟು ಅದರ ನಂತರ ನೀವು ದೀಪ ಹಚ್ಚಿ, ದೀಪ ಹಚ್ಚಿದ ನಂತರ ನೀವು ಮಾಮೂಲಿ ರೆಗ್ಯುಲರ್ ನೀವು ಹೆಂಗೆ ಪೂಜೆ ಮಾಡ್ಕೊಳ್ತಿರೋ ಧೂಪ ಹಚ್ಬಿಟ್ಟು ಹಾಗೆ ಮಂಗಳಾರತಿ ಮಾಡ್ತಿರೋ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಪೂಜೆ ಮಾಡಬೇಕಾದ್ರೆ ಯಮನಿಗೆ ಸಂಬಂಧಪಟ್ಟಂತೆ ನಾನು ಒಂದು ಮಂತ್ರಗಳನ್ನ ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ, ನೀವು ಅದನ್ನ ಹೇಳ್ಕೋಬೇಕಾಗುತ್ತೆ. ಒಂದು ಪಕ್ಷದಲ್ಲಿ ನಿಮಗೆ ಮಂತ್ರಗಳನ್ನ ಹೇಳ್ಕೊಳ್ಳೋದಕ್ಕೆ ಬರೋಲ್ಲ ಅನ್ನೋದಾದರೆ, ನೀವು ನಿಮ್ಮ ಮನೆ ದೇವರು ಏನಿರುತ್ತೋ ಆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಈ ಪೂಜೆ ಮಾಡಿ ಸಾಕು, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮಗೆ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ, ಮನೆಯ ಹೊರಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಬರೋ ಥರ ನೀವು ಈ ದೀಪನ ಹಚ್ಚಿಡ್ಬೇಕಾಗುತ್ತೆ. ಅದ್ರ ನಂತರ ನೀವು ಇದನ್ನು ಯಾವಾಗ ತೆಗಿಬೇಕಪ್ಪ ಅಂತಂದರೆ, ಅದ್ರ ನೆಕ್ಸ್ಟ್ ಡೇ ನೀವು ರಿಮೂವ್ ಮಾಡಬೇಕಾಗುತ್ತೆ. ಒಂದು ಪಕ್ಷದಲ್ಲಿ ನಿಮಗೆ ಧನತ್ರಯೋದಶಿ ದಿವಸ ನಿಮಗೆ ಈ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋದಾದರೆ, ಅಂದರೆ ಕೆಲವೊಬ್ಬರು ಮನೇಲಿ ಪೀರಿಯಡ್ಸ್ ಇರುತ್ತೆ, ಆ ಥರ ಏನೋ ತೊಂದರೆ ಆಗಿರುತ್ತೆ, ಆಗಿದ್ದಾಗ ನೀವು ಏನು ಮಾಡ್ಬೋದು ಅಂತಂದರೆ, ದೀಪಾವಳಿ ಅಮಾವಾಸ್ಯೆ ಬರುತ್ತಲ್ಲ ಅವತ್ತಿನ ದಿವಸನೂ ಕೂಡ ನೀವು ಇದನ್ನು ಹಚ್ಬೋದು. ಅದನ್ನು ಬಿಟ್ಟರೆ ಅದ್ರ ನೆಕ್ಸ್ಟ್ ನೀವು ಯಾವಾಗ ಹಚ್ಬೇಕಪ್ಪ ಅಂತಂದರೆ, ಕಾರ್ತಿಕ ಮಾಸ ಶುರುವಾಗಿ ಎರಡನೇ ದಿವಸ ಕಂಪ್ಲೀಟ್ ಆಗುತ್ತಲ್ಲ, ಎರಡನೇ ದಿವಸದ ನಂತರ ನೀವು ಈ ದೀಪ ಹಚ್ಬೇಕಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಯಾಕೆ ದೀಪ ಹಚ್ಚಬೇಕು ಅಂತ ನಾನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದೀಪ ವಿಶೇಷವಾಗಿ ಅವತ್ತಿನ ದಿವಸ ಕಾರ್ತಿಕ ಮಾಸ ಶುರುವಾಗಿ ಎರಡನೇ ದಿವಸ ಭಗಿನಿ ಅಸ್ತ ಭೋಜನ ಅಂತ ಅವತ್ತಿನ ದಿವಸ ಬರುತ್ತೆ. ಅವತ್ತಿನ ದಿವಸ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಅಣ್ಣ ತಮ್ಮಂದರು ಏನಿರ್ತಾರೋ, ಅಂದರೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಸಂಬಂಧಿಕರು ಯಾರಿರ್ತಾರೆ, ನಿಮಗೆ ಅಣ್ಣ ತಮ್ಮಂದಿರ್ತಾರೋ, ಅವರನ್ನು ನೀವು ಮನೆಗೆ ಕರೆದು ಅವರಿಗೆ ಅವತ್ತಿನ ದಿವಸ ಅವ್ರಿಗೆ ಇಷ್ಟವಾದ ಭೋಜನ ಮಾಡಿಸಿ, ನಂತರ ನೀವು ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಅಪಮೃತ್ಯು ಕಾಡೋದಿಲ್ಲಂತೆ. ಅವತ್ತಿನ ದಿವಸ ನೀವು ಈ ದೀಪಾರಾಧನೆ ಮಾಡಿ, ಏನು ನಾನೀಗ ಯಮದೀಪದಾನ ಪೂಜೆ ತೋರಿಸ್ತಾ ಇದ್ದೀನೋ, ಈ ದೀಪದಾನ ಅವತ್ತಿನ ದಿವಸ ದೀಪ ಹಚ್ಚಿಬಿಟ್ಟು ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ನೀವು ಅವತ್ತಿನ ದಿವಸ ಊಟ ಮಾಡಿಸಿ, ಅದರ ನಂತರ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಅಪಮೃತ್ಯು ಕಾಡೋದಿಲ್ಲ ಅನ್ನೋದೊಂದು ನಂಬಿಕೆ. ಈ ರೀತಿ ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಯಮರಾಜನೇ ಆಶೀರ್ವಾದ ಮಾಡಿದನಂತೆ. ನನಗೆ ಯಾರು ಈ ರೀತಿ ದೀಪದಾನ ಪೂಜೆ ಮಾಡ್ತಾರೋ ಅವರಿಗೆ ಅಪಮೃತ್ಯು ಕಾಡೋದಿಲ್ಲ ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿರ್ತಾನಂತೆ. ಹಾಗಾಗಿ ನಾವು ಈ ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನೀವು ಮತ್ತೊಂದು ವಿಷಯ ತಿಳ್ಕೊಬೇಕಾಗುತ್ತೆ, ಏನಪ್ಪ ಅಂತಂದರೆ, ಈ ದೀಪನ ನಾವು ಯಾಕೆ ಹೊರಗೆ ಹಚ್ಚಬೇಕು, ಒಳಗೆ ಯಾಕೆ ಹಚ್ಚಬಾರ್ದು ಅನ್ನೋದಾದರೆ, ಒಳಗೆ ನಾವು ಏನಕ್ಕೆ ಹಚ್ಚಬಾರ್ದು ಅನ್ನೋದಾದರೆ, ಅದನ್ನು ನಾವು ಯಮಧರ್ಮರಾಯನನ್ನು ಒಳಗೆ ಕರೆದಂತಾಗುತ್ತಂತೆ. ಹಾಗಾಗಿ ನಾವು ಈ ದೀಪವನ್ನು ಹೊರಭಾಗದಲ್ಲೇ ಹಚ್ಚಿಬಿಟ್ಟು ನಾವು ಈ ಪೂಜೆ ಮಾಡೋದ್ರಿಂದ ನಮಗೆ ಆಗುವಂಥ ಗಂಡಾಂತರಗಳಾಗಿರ್ಬೋದು, ಅಪಮೃತ್ಯು ಆಗಿರ್ಬೋದು, ಆಮೇಲೆ ಆಕ್ಸಿಡೆಂಟು, ಕೆಟ್ಟ ವಾರ್ತೆಗಳು ಕೇಳೋದು, ಪ್ರತಿಯೊಂದು ಕೂಡ ನಮಗೆ ನಿವಾರಣೆ ಆಗಿ ನಮ್ಮ ಮನೆಯಲ್ಲೂ ಕೂಡ ಒಂದು ಸುಖಶಾಂತಿ ನೆಲೆಸುತ್ತೆ ಅನ್ನೋದೊಂದು ಹಿಂದಿಂದನೂ ಆ ಪದ್ಧತಿನ ನಡೆಸ್ಕೊಂಡು ಬಂದಿದ್ದಾರೆ. ನಿಮಗೆ ನಂಬಿಕೆ ಇದ್ದರೆ ನೀವು ಈ ಪೂಜೆ ಮಾಡ್ಬೋದು, ತಪ್ಪೇನಿಲ್ಲ. ಹಾಗೆಯೇ ಫ್ರೆಂಡ್ಸ್, ನೀವು ಈ ಪೂಜೆ ಮಾಡಬೇಕು ಅಂತಂದರೆ, ಈ ಪೂಜೆನ ನೀವು ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಲ್ಲೇ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಜೊತೆಲೇ ನೀವು ಪೂಜೆ ಶುರು ಮಾಡೋದಕ್ಕೂ ಮುಂಚೆ ನೀವು ಮೊದಲು ನಿಮ್ಮ ಮನೆ ದೇವರ ಮನೆಯಲ್ಲಿ ನಿಮ್ಮ ದೇವರ ಆರಾಧನೆ ಮಾಡಿಕೊಂಡು, ಅಂದರೆ ಮನೆ ದೇವರ ಆರಾಧನೆ ಮಾಡಿ ಅದರ ನಂತರ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಅನುಗ್ರಹ ಸಿಗುತ್ತೆ ದೇವರಿಂದ, ಹಾಗೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ, ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಲಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ.